ನಿಮಗೆಲ್ಲ ಪ್ರೀತಿ ಅರ್ಥ ಗೊತ್ತಾಗಲ್ಲ ಕಣೆ, ಗೊತ್ತಾಗಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಇನ್ಸ್ ಕ್ರಿಯೇಷನ್ ಸೆವೆನ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಸಾಗರ್ ಎಚ್ ಎಲ್ ಗೌಡ. ಫ್ರೆಂಡ್ಸ್ನ ಒಂದು ವಿಡಿಯೋದಲ್ಲಿ ನಿಮಗೆ ಏನು ತಿಳಿಸ್ಕೊಡ್ತೀನಿ ಅಂತ ಅಂದರೆ, ಈ ರೀತಿ ಒಂದು ಲವ್ ಫೀಲಿಂಗ್ಸ್ ಥ್ರೆಡ್ಸ್ ವಿಡಿಯೋನ ನೀವು ಕೂಡ ಕ್ರಿಯೇಟ್ ಮಾಡ್ಕೊಳ್ಳೋದಾಗೆ, ನೀವು ತುಂಬ ಇಷ್ಟಪಡುವಂಥ ಫೋಟೋನ ಆ್ಯಡ್ ಮಾಡಿಬಿಟ್ಟು ಈ ರೀತಿ ಒಂದು ವಿಡಿಯೋನು ಕೂಡ ಆ್ಯಡ್ ಮಾಡಿಬಿಟ್ಟು ಈ ರೀತಿ ಒಂದು ಟ್ರೆಂಡಿಂಗ್ ವಿಡಿಯೋನ ನೀವು ಕೂಡ ಕ್ರಿಯೇಟ್ ಮಾಡ್ಕೊಳ್ಳೋದಾಗೆ ನಿಮ್ಮ ಒಂದು ಕೈನ್ಮಾಸ್ಟರ್ ಅಪ್ಲಿಕೇಶನಲ್ಲಿ ಅನ್ನೊಂದು ಟ್ರಿಕ್ನ ನಾನು ಇವೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಫ್ರೆಂಡ್ಸ್, ಅದಕ್ಕೂ ಮುಂಚೆ ನೀವು ಇನ್ನೊಂದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ಫ್ರೆಂಡ್ಸ್, ನಾನು ಯಾವುದೇ ಒಂದು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಆಗಿ ಬರ್ತದೆ. ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಯೂಸ್ ಮಾಡ್ತಾರೆ ಒಂದು ಕೈನ್ಮಾಸ್ಟರ್ ಬೇಕು, ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಬೋದು. ಮತ್ತು ಒಂದು ಕೈನ್ಮಾಸ್ಟರ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡ ನಂತರ ನಿಮಗೆ ಇಲ್ಲಿ ಪ್ಲಸ್ ಮಾರ್ಕ್ ಇರುತ್ತಲ್ಲ, ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. 9:16 ಫುಲ್ ಸ್ಕ್ರೀನ್ ರೇಷಿಯೋನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಬ್ಯಾಗ್ರೌಂಡ್ ಒಂದು ಫೋಲ್ಡರ್ ನಮಗೆ ಸಿಗುತ್ತೆ. ಬ್ಯಾಗ್ರೌಂಡ್ ಒಂದು ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿ ಒಂದು ಬ್ಲಾಕ್ ಕಲರ್ ಒಂದು ಬ್ಯಾಗ್ರೌಂಡ್ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಟಿಕ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಮತ್ತೆ ನಿಮ್ಗೆ ಎಷ್ಟು ಸೆಕೆಂಡ್ ವರ್ಗ ಬೇಕು ಸೆಕೆಂಡ್ ವರ್ಗ ಇದೊಂದು ಡ್ರ್ಯಾಗ್ ಮಾಡ್ಕೊಬೇಕಾಗುತ್ತೆ. ಡ್ರ್ಯಾಗ್ ಮಾಡ್ಕೊಂಡು ನಂತರ ಮತ್ತೆ ಟಾಪಲ್ಲಿ ನಿಮಗೆ ಟಿಕ್ ಮಾರ್ಕ್ ಇರುತ್ತಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಮತ್ತೆ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ, ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ನಾವು ಒಂದು ವೀಡಿಯೋ ಕೊಟ್ಟರೆ ಅದು ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ಸ್ಪ್ಲಿಟ್ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ, ಫುಲ್ ಸ್ಕ್ರೀನ್ ಆಗಿ ಕನ್ವರ್ಟ್ ಆಗಿರುತ್ತೆ. ಮತ್ತೆ ಇಲ್ಲಿ ಟಿಕ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ನಂತರ ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ, ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ನೀವು ಯಾರನ್ನ ತುಂಬ ಇಷ್ಟಪಡ್ತಾರೋ ಅವ್ರ ಫೋಟೋನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ನಾನು ಇಲ್ಲಿ ಒಂದು ಪಿಕ್ಚರ್ನ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನೀವು ಯಾವೊಂದು ಫೋಲ್ಡರ್ಲಿದೆ ಪಿಕ್ಚರ್ ಅಂತ ನೋಡ್ಕೊಬೇಕಾಗುತ್ತೆ. ಮತ್ತೆ ಪಿಕ್ಚರ್ ಸೆಲೆಕ್ಟ್ ಮಾಡ್ಕೊಂಡು ನಂತರ ಇಲ್ಲಿ ಎನ್ಲೋಡ್ಸ್ ಮಾಡ್ಕೊಬೇಕಾಗುತ್ತೆ. ಟಾಪಲ್ ಡೊಟೆಡ್ ಲೈನ್ ಇರುತ್ತಲ್ಲ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಸೆಂಡ್ ಟು ಬ್ಯಾಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಈ ಒಂದು ಗ್ರೀನ್ ಸ್ಕ್ರೀನ್ ವಿಡಿಯೋ ಬ್ಯಾಕ್ ಸೈಡ್ ಹೋಗಿ ಆ್ಯಡ್ ಆಗಿರುತ್ತೆ. ನಂತರ ಒಂದು ಗ್ರೀನ್ ಸ್ಕ್ರೀನ್ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ಸ್ಕ್ರಾಲ್ ಮಾಡಿ ಕ್ರೋಮಾಕಿನ ನೀವು ಇನೇಬಲ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ಕೀ ಕಲರ್ ಏನಾದರೂ ಬೇರೆ ಇತ್ತು ಅಂತಂದರೆ ನೀವು ಗ್ರೀನ್ ಕಲರ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಕೀ ಕಲರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನೋಡ್ತಾರೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ ಗ್ರೀನ್ ಕಲರ್ನ ನೋಡ್ಕೊಂಡು ಗ್ರೀನ್ ಕಲರ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಆದ್ರೂ ಕರೆಕ್ಟ್ಲಿ ಅಡ್ಜಸ್ಟ್ ಆಗಿಲ್ಲ ಅಂತಂದರೆ ಅಡ್ಜಸ್ಟ್ಮೆಂಟ್ ಇರುತ್ತಲ್ಲ, ಅಡ್ಜಸ್ಟ್ಮೆಂಟ್ ಮೇಲೆ ನೀವು ನಡೋಕ್ಕಾಗುತ್ತೆ. ಕರೆಕ್ಟ್ಲಿ ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಇವಾಗ ನೀವು ನೋಡ್ತಾ ಇರೋದು ಅಡ್ಜಸ್ಟ್ಮೆಂಟ್ ಮಾಡ್ಕೊತಾ ಇದ್ದೀನಿ. ಗ್ರೀನ್ ಕಲರ್ ಕಾಣಿಸ್ದೇ ಇರೋ ರೀತಿ ನೀವು ಅಡ್ಜಸ್ಟ್ ಮಾಡ್ಕೊಬೋದು. ಆ ರೀತಿ ನೀವು ಇಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ನಂತರ ಅಲ್ಲಿ ಟಿಕ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ವಿಡಿಯೋನ ಅಪ್ಲೈ ಮಾಡ್ಕೊಬೇಕಾಗುತ್ತೆ. ಅಲ್ಲಿ ಡೈಲಾಗು ಕೂಡ ಬರ್ತಾ ಇರುತ್ತೆ, ಜೊತೆಗೆ ಒಂದು ಓವರ್ಲೈ ಎಫೆಕ್ಟು ಕೂಡ ಬರ್ತಾ ಇರುತ್ತೆ. ನಂತರ ನೀವು ನಡೋಕ್ಕಾಗುತ್ತೆ ವಿಡಿಯೋನ ಅಪ್ಲೈ ಮಾಡ್ಕೊಬೇಕಾಗುತ್ತೆ. ಪ್ಲೇ ಮಾಡ್ಕೊಂಡು ನಂತರ ಒಂದು ಗ್ರೀನ್ ಸ್ಕ್ರೀನ್ ಎಫೆಕ್ಟು ಕ್ಲೋಸ್ ಆಗಿದ ತಕ್ಷಣ ನೀವು ನಡೋಕ್ಕಾಗುತ್ತೆ ಅಂದರೆ ಆ ಒಂದು ಲೇಯರ್ ಮೇಲೆ ಕ್ಲಿಕ್ ಮಾಡಿ ರೈಟ್ ಸೈಡ್ ಟ್ರಿಮ್ ಮಾಡ್ಕೊಬೇಕಾಗುತ್ತೆ. ಟ್ರಿಮ್ ಮಾಡ್ಕೊಂಡು ನಂತರ ಮತ್ತೆ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ ಬೇರೆ ಪಿಕ್ಚರ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಮತ್ತೆ ಇಲ್ಲಿ ನೀವು ನಡೋಕ್ಕಾಗುತ್ತೆ ತ್ರೀ ಡೊಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಿ ಸೆಂಟು ಬ್ಯಾಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಎನ್ಲೋಡ್ಸ್ ಮಾಡ್ಕೊಬೇಕಾಗುತ್ತೆ. ಕರೆಕ್ಟ್ಲಿ ಸೆಂಟ್ರಿಗೆ ಅಲೈನ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರೋದು ಕರೆಕ್ಟ್ಲಿ ಸೆಂಟ್ರಿಗೆ ಅಲೈನ್ ಮಾಡ್ಕೊತಾ ಇದ್ದೀನಿ. ಅಲೈನ್ ಮಾಡ್ಕೊಂಡು ನಂತರ ಟಿಕ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ಮತ್ತೆ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ವಿಡಿಯೋನ ಅಪ್ಲೈ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ಸ್ಕೈ ಎಫೆಕ್ಟ್ ಹೋಗಿದ ತಕ್ಷಣ ಈ ಒಂದು ಪಿಕ್ಚರ್ ಬರ್ತಿದ್ದಲ್ವ, ಪಿಕ್ಚರ್ ಬಂದಿದ ತಕ್ಷಣ ನೀವು ನೋಡೋಕ್ಕಾಗುತ್ತೆ ಅಂತಂದರೆ ಸ್ಕೈ ಕಂಪ್ಲೀಟ್ ಆಗಿದ ತಕ್ಷಣ ನೀವು ಅಲ್ಲಿಗೆ ಸ್ಟಾಪ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಮತ್ತೆ ಒಂದು ಪಿಕ್ಚರ್ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ, ಮತ್ತೆ ಡ್ರ್ಯಾಗ್ ಮಾಡ್ಕೊತಾ ಇದ್ದೀನಿ. ಸ್ಕೈ ಕಂಪ್ಲೀಟ್ ಆಗಿದ ತಕ್ಷಣ ಮತ್ತೆ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ಬೇರೆ ಒಂದು ಪಿಕ್ಚರನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡು ನಂತರ ಇದನ್ನು ಸ್ವಲ್ಪ ಡ್ರ್ಯಾಗ್ ಮಾಡ್ಕೊಬೇಕಾಗುತ್ತೆ ರೈಟ್ ಸೈಡ್ಗೆ. ಡ್ರ್ಯಾಗ್ ಮಾಡ್ಕೊಂಡು ನಂತರ ಟಾಪಲ್ ತ್ರೀ ಡೊಟೆಡ್ ಮೇಲೆ ಕ್ಲಿಕ್ ಮಾಡಿ ಸೆಂಟು ಬ್ಯಾಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಮತ್ತೆ ಇಲ್ಲಿ ಎನ್ಲೋಡ್ಸ್ ಮಾಡ್ಕೊಬೇಕಾಗುತ್ತೆ. ಎನ್ಲೋಡ್ಸ್ ಮಾಡ್ಕೊಂಡು ನಂತರ ಕರೆಕ್ಟ್ಲಿ ಸೆಂಟ್ರಿಗೆ ಅಲೈನ್ ಮಾಡ್ಕೊಬೇಕಾಗುತ್ತೆ, ಟಾಪ್ಗೆ ತೊಗೊಂಡೋಗಬೇಕಾಗುತ್ತೆ. ಮತ್ತೊಂದು ಸರಿ ವಿಡಿಯೋನ ಅಪ್ಲೈ ಮಾಡ್ಕೊಬೇಕಾಗುತ್ತೆ. ಇವಾಗ ನೀವು ನೋಡಿದ ಸ್ಕೈ ಎಫೆಕ್ಟ್ ಬರ್ತಿದೆ. ಮತ್ತೆ ಅದು ಕಂಪ್ಲೀಟ್ ಆಗಿದ ತಕ್ಷಣ ಇಲ್ಲಿ ನೋಡಿದ್ರೆ ಪಿಕ್ಚರ್ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಆ ಒಂದು ಪಿಕ್ಚರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಸ್ಕೈ ಕಂಪ್ಲೀಟ್ ಆಗಿದ ನಂತರ ಅಲ್ಲಿಗೆ ಸೆಟ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಮತ್ತೆ ಒಂದು ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಕ್ಲಿಕ್ ಮಾಡ್ಕೊಂಡು ನಂತರ ಮೂವ್ ಮಾಡ್ಕೊತಾ ಇದ್ದೀನಿ. ಇವಾಗ ಸ್ಟಾಪ್ ಮಾಡ್ಕೊಬೇಕಾಗುತ್ತೆ. ಒಂದು ಸ್ಕೈ ಬಂದಿದ ತಕ್ಷಣ ಸ್ಟಾಪ್ ಮಾಡ್ಕೊಬೇಕಾಗುತ್ತೆ. ಮತ್ತೆ ಒಂದು ಸರಿ ವಿಡಿಯೋನ ಪ್ಲೇ ಮಾಡ್ಕೊಂಡು ಚೆಕ್ ಮಾಡ್ಕೊಬೇಕಾಗುತ್ತೆ. ಮತ್ತೆ ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಬೇರೆ ಒಂದು ಪಿಕ್ಚರ್ಸ್ಗಳನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಾವು ಫಸ್ಟೇ ಇಲ್ಲಿವರೆಗೂ ಯಾವ ರೀತಿ ನಿಮಗೆ ತಿಳಿಸ್ಕೊಡೋ ಅದೇ ರೀತಿ ನೀವು ನಡೋಕ್ಕಾಗುತ್ತೆ ಅಂದರೆ ಫೋಟೋಸ್ಗಳನ್ನ ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಸ್ಕೈ ಬಂದಿದ ತಕ್ಷಣ ಸ್ಟಾಪ್ ಮಾಡ್ಕೊಬೇಕಾಗುತ್ತೆ. ನಂತರ ಈ ಒಂದು ಗ್ರೀನ್ ಕಲರ್ ರಿಮೂವ್ ಆಗಿರುತ್ತಲ್ಲ ಅದು ಬಂದಿದ ತಕ್ಷಣ ಬೇರೆ ಪಿಕ್ಚರ್ಸ್ಗಳನ್ನ ನೀವು ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನೋಡಿದ್ರೆ ತುಂಬಾ ಬ್ಯೂಟಿಫುಲ್ ಏನಾಗ್ತಿದೆ ಅಂತಂದರೆ ಈ ಒಂದು